ವೀಳ್ಯದೆಲೆ ಅಥವಾ ಬೀಟ್ ಲೀಫ್ ಯಾರಿಗೆ ಗೊತ್ತಿಲ್ಲ ಹೇಳಿ. ದೇವ್ರ ಪೂಜೆಯಿಂದ ಹಿಡಿದು ಎಲ್ಲ ಫಂಕ್ಷನ್ಗಳಲ್ಲೂ ವೀಳ್ಯದೆಲೆ ಇರಲೇಬೇಕು. ಅನೇಕರ ಮನೆಗಳಲ್ಲಿ ದಿನನಿತ್ಯ ಈ ವೀಳ್ಯದೆಲೆಯನ್ನು ಯೂಸ್ ಮಾಡೇ ಮಾಡ್ತಾರೆ. ಎಲೆಡಿಕೆ ಹಾಕೋರಿಗೇನು ನೋಡಿ, ಊಟ ಆದಮೇಲೆ ಪಾನ್ ಬೀಡವನ್ನು ಹಾಕೋದು ಯಾರಿಗಿಷ್ಟ ಇಲ್ಲ ಹೇಳಿ. ನೀವು ಏನಾದರೂ ವೀಳ್ಯದೆಲೆ ಪ್ರಿಯರಾಗಿದ್ದರೆ ಈ ವೀಳ್ಯದೆಲೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಈ ವೀಳ್ಯದೆಲೆಯಿಂದ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಉಪಯೋಗಗಳಿದ್ದಾವೆ. ಕೆಮ್ಮು ಮತ್ತು ಶೀತದ ನಿವಾರಣೆಗಾಗಿ ಇದನ್ನು ಯೂಸ್ ಮಾಡ್ತಾರೆ. ಎದೆ ಶ್ವಾಸಕೋಶದ ಸಮಸ್ಯೆ ಹಾಗೂ ಅಸ್ತಮ ನಿವಾರಣೆಗಾಗಿ ಇದನ್ನು ಉಪಯೋಗಿಸ್ತಾರೆ. ದಿನ ಒಂದು ಎಲೆಯನ್ನು ತಿನ್ನೋದ್ರಿಂದ ದೇಹದಲ್ಲಿರುವ ಟಾಕ್ಸಿನ್ಸ್ ಹೊರತೆಗೆಯೋದಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ, ಇದು ಹೊಟ್ಟೆಯಲ್ಲಿ ಪಿ ಹೆಚ್ ಲೆವೆಲನ್ನು ನಾರ್ಮಲ್ ಮಾಡಿ ಹಸಿವನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ, ರೈಬೋಫ್ಲಾವಿನ್ ಮತ್ತು ಕ್ಯಾಲ್ಶಿಯಂ ಹೇರಳವಾಗಿ ಇರೋದ್ರಿಂದ ಬೋನ್ಸ್ಗಳಿಗೂ ತುಂಬಾ ಒಳ್ಳೆಯದು. ಇದನ್ನು ಆ್ಯಂಟಿಸೆಪ್ಟಿಕ್ ಆಗಿ, ಸ್ಟಿಮ್ಯುಲೆಂಟ್ ಆಗಿ ಹಾಗೂ ಬ್ರೀತ್ ಫ್ರೆಷ್ನರ್ ಆಗಿ ಅಂದರೆ ತಾಜಾ ಉಸಿರಿಗಾಗಿ ಉಪಯೋಗಿಸ್ತಾರೆ. ಇದರಲ್ಲಿ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ದೇಹದ ಫ್ರೀ ರ್ಯಾಡಿಕಲ್ಸನ್ನು ಹೊರತೆಗೆಯೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ರಕ್ತದ ಗ್ಲುಕೋಸ್ ಲೆವೆಲನ್ನು ಕಡಿಮೆ ಮಾಡುವಲ್ಲಿ, ಡಯಾಬಿಟೀಸನ್ನು ಮ್ಯಾನೇಜ್ ಮಾಡುವಲ್ಲಿ, ಹೈ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಇದರಿಂದ ಹೃದಯಕ್ಕೂ ಕೂಡ ಈ ವೀಳ್ಯದೆಲೆ ತುಂಬಾ ಒಳ್ಳೆಯದು ಅಂತ ಸಾಬೀತಾಗಿದೆ. ಈ ವೀಳ್ಯದೆಲೆ ಕಣ್ಣಿನ ಬಾವು ಹಾಗೂ ಐ ಸ್ಟ್ರೈನಿಂದ ಬರುವಂತಹ ತಲೆನೋವಿಗೆ ಬಹಳ ಒಳ್ಳೆಯದು. ಅಷ್ಟೇ ಅಲ್ಲ, ಬೀಟಲ್ ಲೀಫ್ ಕೂದಲಿನ ಆರೋಗ್ಯಕ್ಕೂ ಕೂಡ ಉತ್ತಮವಾಗಿದೆ. ಕೂದಲಿನ ಬೆಳವಣಿಗೆ, ತುರಿಕೆ, ಸ್ಪ್ಲಿಟ್ ಹೇರ್, ಡ್ಯಾಂಡ್ರಫ್ ತಡೆಯುವಲ್ಲಿ ಸಹಕಾರಿಯಾಗಿದೆ. ಇಷ್ಟೆಲ್ಲ ಗುಣಗಳಿರುವಂತಹ ವೀಳ್ಯದೆಲೆಯನ್ನು ಮನೆಯಲ್ಲಿಯೇ ಅನೇಕರು ಬೆಳೆದುಕೊಂಡಿರ್ತಾರೆ. ವಾಸ್ತು ಪ್ರಕಾರ ಸಹ ಈ ವೀಳ್ಯದೆಲೆಯನ್ನು ಮನೆಯಲ್ಲಿ ಬೆಳೆಯೋದ್ರಿಂದ ಅಡೆತಡೆಗಳು ದೂರವಾಗಿ ವಾಸ್ತು ದೋಷ ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದನ್ನು ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸೋದು ಒಳ್ಳೆಯದು. ಆದರೆ ಮನೆಯಲ್ಲಿ ವೀಳ್ಯದೆಲೆಯನ್ನು ಬೆಳೆಸುವಾಗ ಕೆಲವು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಮುಖ್ಯವಾಗಿ ಅಂತಂದರೆ ಈ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋದು. ನೋಡಿ, ನಮ್ಮ ಮನೆಯಲ್ಲೂ ಸಹ ಎಲೆಗಳು ಸಾಕಷ್ಟು ದೊಡ್ಡದಾಗಿ ಬೆಳೆದಿದ್ದಾವೆ, ಆದರೆ ಅಲ್ಲಲ್ಲಿ ಹಳದಿ ಬಣ್ಣಕ್ಕೆ ಕೂಡ ತಿರುಗಿದ್ದಾವೆ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಈ ವೀಳ್ಯದೆಲೆ ಒಂದು ಪೆರಿನಿಯಲ್ ಕ್ರೀಪರ್, ಸುಮಾರು 90 ಸೆಂಟಿಮೀಟರ್ವರೆಗೂ ಇದು ಬೆಳೀಬಲ್ದು. ಇದಕ್ಕೆ ಮುಖ್ಯವಾಗಿ ಮಣ್ಣು ಫಲವತ್ತಾಗಿರಬೇಕು, ನೀರು ಸರಿಯಾಗಿ ಹರಿದು ಹೋಗೋ ಹಾಗಿರಬೇಕು, ಜೊತೆಯಲ್ಲಿ ಸ್ವಲ್ಪ ಸೂರ್ಯನ ಬಿಸಿಲು ಬೇಕು, ಅರ್ಧ ನೆರಳು ಕೂಡ ಇರಬೇಕಾಗತ್ತೆ. ಹಾಗಾದರೆ ಈ ಎಲೆ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ ಅಂತಂದರೆ ನೀವು ಹಾಕಿದಂತಹ ನೀರು ನಿಲ್ಲದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ, ಅಂದರೆ ವಾಟರ್ ಲ್ಯಾಗಿಂಗ್ ಆಗಬಾರ್ದು. ಇಷ್ಟೇ ಅಲ್ಲ, ಇದಕ್ಕೆ ಮಣ್ಣಿನ ಸತ್ವ ಕೂಡ ಕಡಿಮೆಯಾಗಿರುವಂತಹ ಚಾನ್ಸಸ್ ಇರುತ್ತೆ. ಇದಕ್ಕೆ ನೀವು ಏನು ಮಾಡ್ಬೋದು ಅಂತಂದರೆ, ಈಗ ನೋಡಿ ನಾನು ಫಸ್ಟ್ ಮೆಥಡನ್ನು ಹೇಳ್ತೀನಿ. ನೀವು ಉಪಯೋಗಿಸಿ ಉಳಿದಿರುತ್ತಲ್ಲ ಟೀ ಪೌಡರ್, ಇದನ್ನು ಮಣ್ಣಿಗೆ ಬೆಸಬಹುದು ನೀವು. ಆದರೆ ಇದಕ್ಕಿಂತ ಮೊದಲು ಏನು ಮಾಡಬೇಕು ಅಂತಂದರೆ, ಈ ಟೀ ಪೌಡರನ್ನು ಅಂದರೆ ಟೀ ಮಾಡಿ ಉಳಿದಿರುತ್ತಲ್ಲ ಟೀ ಪೌಡರ್, ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಸುಮಾರು 3-4 ಬಾರಿ ನಾನಿಲ್ಲಿ ವಾಶ್ ಮಾಡ್ತಾಯಿದ್ದೀನಿ, ಅಂದರೆ ಫುಲ್ಲು ಕ್ಲೀನ್ ಆಗಬೇಕು. ನೋಡಿ, ಫೈನಲಿ ನಾನು ಈ ಟೀ ಪೌಡರನ್ನ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಹರಡಿದ್ದೀನಿ. ಅಂತಂದರೆ ಈ ಟೀ ಪೌಡರ್ ಸ್ವಲ್ಪ ಡ್ರೈ ಆಗಲಿ ಅಂಥೇಳಿ, ಇದರಿಂದ ಮಣ್ಣಿಗೆ ಬೆರೆಸೋದು ಈಸಿ ಆಗುತ್ತೆ. ಇದನ್ನು ನಾನು ಮಣ್ಣಿಗೆ ಯಾಕೆ ಬೆರೆಸಬೇಕು ಅಂತ ಅಂತೀನಿ ಅಂದರೆ, ಇದರಲ್ಲಿ ಸುಮಾರು 4% ನೈಟ್ರೋಜನ್ ಇರುತ್ತೆ, ಜೊತೆಯಲ್ಲಿ ಫಾಸ್ಫರಸ್ ಇರುತ್ತೆ ಮತ್ತು ಪೊಟ್ಯಾಶ್ ಕೂಡ ಇರುತ್ತೆ. ಇದರಿಂದ ಮಣ್ಣಿಗೆ ಒಳ್ಳೆಯ ಸತ್ವ ಸಿಗುತ್ತೆ. ಇದರಿಂದ ನಿಮ್ಮ ವೀಳ್ಯದೆಲೆ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಹಳದಿ ಎಲೆಗಳಾಗೋದು ತಪ್ಪತ್ತೆ. 3 ತಿಂಗಳಲ್ಲಿ ನಿಮ್ಮ ವೀಳ್ಯದೆಲೆ ಗಿಡ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯುತ್ತೆ. ಒಂದು ವೇಳೆ ನೀವು ಈ ಗಿಡವನ್ನು ನೆಲದಲ್ಲೇ ಹಾಕಿದರೂ ಕೂಡ ಇಂತಹ ಮಣ್ಣಿಗೂ ನೀವು ಈ ಟೀ ಪೌಡರನ್ನು ಬೆರೆಸಬಹುದು. ಹೀಗೆ ಈ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋದನ್ನು ತಪ್ಪಿಸೋದಕ್ಕೆ ಇನ್ನೂ ಒಂದೆರಡು ಮೆಥಡ್ಗಳಿದ್ದಾವೆ. ಈ ವೀಡಿಯೋದಲ್ಲೇ ನನಗೆ ಅದನ್ನು ಕವರ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಆದ್ದರಿಂದ ಮುಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಈ ವೀಡಿಯೋಕ್ಕಾಗಿ ಇನ್ನೂ 1-2 ದಿವಸ ವೆಯ್ಟ್ ಮಾಡಬೇಕಾಗತ್ತೆ. ಮುಂದಿನ ವೀಡಿಯೋಕ್ಕಾಗಿ ವೆಯ್ಟ್ ಮಾಡ್ತೀರಿ ಅಲ್ಲ? ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು? ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಹಾಗೂ ಇದನ್ನು ಶೇರ್ ಮಾಡಿ. ಜೊತೆಗೆ ನಮ್ಮ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.